ಎಸ್ ಇನ್ನು ಮುಂದಿನ ಸುದ್ದಿ, ಬಾಲಿವುಡ್ ನಟಿ ಸ್ವರಾ ಭಾಸ್ಕರ್ ಆಗಾಗ ವಿವಾದಕ್ಕೆ ಕಾರಣ ಆಗ್ತಿರ್ತಾರೆ. ಈಗ ಮತ್ತೊಂದು ವಿವಾದ, ಇತ್ತೀಚೆಗಷ್ಟೇ ಅವರು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು, ತುಂಬ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಬಾಲಿವುಡ್ ನಟಿ ಸ್ವರಾ ಭಾಸ್ಕರ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತ ಈ ಖುಷಿಯನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಸ್ವರಾ ಅಭಿಮಾನಿಗಳು ಮತ್ತು ಅನೇಕರು ಮಗುವಿಗೆ ಮತ್ತು ತಾಯಿಗೆ ಶುಭ ಹಾರೈಸಿದರು. ಕೆಲವರು ನೆಗೆಟಿವ್ ಕಮೆಂಟ್ ಕೂಡ ಮಾಡಿದ್ರು. ಇರಲಿ, ಸ್ವರಾಗೆ ಮಗು ಜನಿಸಿ 3 ದಿನ ಆಗಿದೆ. 3 ದಿನಗಳ ಬಳಿಕ ಇದೀಗ ಮತ್ತೊಂದು ಸುದ್ದಿ ಹಂಚಿಕೊಂಡಿದ್ದಾರೆ. ಮುದ್ದು ಮಗಳಿಗೆ ರಾಬಿಯಾ ಅನ್ನೋ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಸದ್ಯ ಈ ಜೋಡಿಗೆ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಆದರೆ ಮಗಳಿಗೆ ಇಟ್ಟ ಹೆಸರು ಈಗ ವಿವಾದಕ್ಕೆ ಕಾರಣ ಆಗಿದೆ. ತಾನು ಓರ್ವ ಹಿಂದೂ ಆಗಿ ಮುಸ್ಲಿಂ ಹೆಸರನ್ನು ಯಾಕೆ ಇಟ್ಟಿದ್ದೀರಿ ಅಂತ ಕೆಲವರು ಈಗ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸ್ವರಾ ಭಾಸ್ಕರ್ ಫಹಾದ್ ಅನ್ನೋರನ್ನು 16 ಫೆಬ್ರವರಿ ಮ್ಯಾರೇಜ್ ಮದುವೆ ಆಗಿದ್ದರು. ಇಬ್ಬರದ್ದು ಕೂಡ ಅಂತರ್ಧರ್ಮೀಯ ಮದುವೆ. ಹಲವು ವರ್ಷಗಳ ಡೇಟಿಂಗ್ ನಂತರ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ಗುರು ಹಿರಿಯರ ಸಮ್ಮುಖದಲ್ಲಿ ಹಿಂದೂ ಪದ್ಧತಿಯಂತೆ ಈ ಜೋಡಿ ಅಸೆಮಣೆ ಏರಿತ್ತು, ಮದುವೆ ಆಗಿದ್ರು. ಮದುವೆ ಮಾತ್ರ ಹಿಂದೂ ಸಂಪ್ರದಾಯದಲ್ಲಿ ಆಗಿದ್ರು. ಮಗಳಿಗೆ ಯಾಕೆ ಮುಸ್ಲಿಂ ಹೆಸರನ್ನು ಇಟ್ಟಿದ್ರಾ, ಹಿಂದೂ ಸಂಪ್ರದಾಯದಲ್ಲಿ ಯಾಕೆ ಹೆಸರಿಡಿಲ್ಲ ಅಂತ ಅನೇಕರು ಈಗ ಕಮೆಂಟ್ ಮಾಡ್ತಿದ್ದಾರೆ. ಈಗ ಮಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ಸ್ವರ ಯಾವುದೇ ರೀತಿಯ ಕಮೆಂಟ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮುಂದಿನ ದಿನದಲ್ಲಿ ಕಮೆಂಟ್ಗೆ ಉತ್ತರ ಕೊಡ್ತಾರೆ ಯಾಕೆ ಇಟ್ಟ ಹೆಸರು ಅಂತ. ನೋಡೋಣ, ವೆಯ್ಟ್ ಮಾಡೋಣ. ಸದ್ಯಕ್ಕಂತೂ ವಿವಾದ ಆಗಿದೆ.